ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪವರ್ ಪಾನ್ ಮಸಾಲ ಪವರ್ಫುಲ್ ಜನರಿಗೆ. ಸಹ ಪ್ರಾಯೋಜಕರು ಸಾವಿತ್ರಿ ಪೈಪ್ಸ್ ಹೊಸದುರ್ಗ. ಸಾವಿತ್ರಿ ಪೈಪ್ಸ್ ಹೊಸದುರ್ಗ. ನೀವು ಮನೆ ಕಟ್ಟುವ ಯೋಜನೆಯಲ್ಲಿದ್ದೀರಾ? ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ HBSR ಕನ್ಸ್ಟ್ರಕ್ಷನ್, ವಿದ್ಯಾನಗರ, ಹೊಸದುರ್ಗ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ನ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಬಿಜಿ ಗೋವಿಂದಪ್ಪನವರು 68ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಹೊಸದುರ್ಗ ನಗರದಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನದಾಗಿ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನ ಕಟ್ಟಿರ್ತಾರೆ. ಆದರೆ ಇಲ್ಲಿನ ಪುರಸಭಾ ಆಡಳಿತ ಮತ್ತು ನೌಕರ ವರ್ಗದವರು ಬೆಳಗ್ಗೆ ಏಕಾಏಕಿ ಯಾವುದೇ ಥರದ ಮುನ್ನೆಚ್ಚರಿಕೆ ಇಲ್ಲದೆ ಏಕಾಏಕಿ ಎಲ್ಲ ಫ್ಲೆಕ್ಸ್ಗಳನ್ನು ತೆಗೆದಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಪುರಸಭೆಯವರೇ ಆ ಫ್ಲೆಕ್ಸನ್ನು ಹಾಕೋದಕ್ಕೆ ಅನುಮತಿ ನೀಡಿ ಅನುಮತಿ ಪತ್ರವನ್ನು ಸಹ ಕೊಟ್ಟಿರ್ತಾರೆ. ಆಗಿದ್ದರೂ ಕೂಡ ಈ ರಾಜಕೀಯ ಹಿನ್ನೆಲೆಯಲ್ಲಿ ಈಗೇನು ನಮ್ಮ ಮುಖ್ಯಮಂತ್ರಿಗಳು 22ನೇ ತಾರೀಕು ಇಲ್ಲಿ ಬರ್ತಾರೆ, ನೀವು ಯಾರು ಹಾಕಬೇಡ್ರಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಹೇಳಿ ಎಲ್ಲ ಕಿತ್ತಿರ್ತಕ್ಕಂಥದ್ದು ಖಂಡನೀಯ. ನಮ್ಮ ಸಂವಿಧಾನಕ್ಕೆ ಒಂದು ಮಸಿ ಬಿಡತಕ್ಕಂಥ ಕೆಲಸ ಆಗುತ್ತೆ, ಎಲ್ರಿಗೂ ಸಮಾನತೆ ಹಕ್ಕಿದೆ. ಆದರೆ ಇಲ್ಲಿ ಪಕ್ಷ ಭೇದ ಮಾಡಿಕೊಂಡು ಇಲ್ಲಿ ಪುರಸಭೆ ಆಡಳಿತ ನಡೀತಿದೆ. ಅದರಿಂದ ಇದನ್ನು ಖಂಡಿಸಿ ಈಗ ಪುರಸಭೆ ಅಧ್ಯಕ್ಷರು ಈ ನಮ್ಮ ಫ್ಲೆಕ್ಸ್ ಏನು ತೆಗೆದಿದ್ದಾರೆ, ಅಧ್ಯಕ್ಷರು ಮುಂದೆ ನಿಂತ್ಕೊಂಡು ಇವತ್ತು ಹಾಕ್ಸ್ಲಿಲ್ಲ ಅಂತ ಅನ್ನಂಗಿದ್ರೆ ಇವತ್ತು ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಸೇರಿ ಹೊಸದುರ್ಗ ತುಂಬ ಏನು ಫ್ಲೆಕ್ಸ್ಗಳನ್ನು ಅದು ಅದರಲ್ಲೂ ಸಹ ಆ PCM ಏನು ಫ್ಲೆಕ್ಸ್ಗಳಿದಾವ ಅವನ್ನ ಎಲ್ಲ ಮನೆ ಮನೆ ಮುಂದರ್ಸುವ, ಮುಂದೆನೂ ಸಹ ಹಾಗೆ ರೋಡ್ನಲ್ಲಿ ಅಂಟಿಸುವ ಮುಖಾಂತರ ಪ್ರತಿಭಟನೆ ನಡೆಸಲಾಗುವುದು. ಸನ್ಮಾನ್ಯ ನಮ್ಮ ನಾಯಕರಾದಂಥ ಅಭಿವೃದ್ಧಿ ಅಧಿಕಾರರಾದಂಥ ಸನ್ಮಾನ್ಯ BG ಗೋವಿಂದಪ್ಪ ಸಾಹೇಬರ 68ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಎಲ್ಲ ಕಾರ್ಯಕರ್ತರು ಸಹ ಸೇರಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು, ನಮ್ಮ ನಾಯಕರ ಜನ್ಮ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಣೆ ಮಾಡಬೇಕನ್ನಕ್ಕಂಥ ವಿಚಾರದಲ್ಲಿ ನಮ್ಮ ಹೊಸದುರ್ಗ ತಾಲೂಕಿನ ಎಲ್ಲ ಕಾರ್ಯಕರ್ತರು ಸಹ ಈಗ ಹೊಸದುರ್ಗ ಟೌನಿನ ತುಂಬ ಫ್ಲೆಕ್ಸ್ಗಳನ್ನು ಕಟ್ಟುವುದರ ಮುಖಾಂತರ ಅವರ ಪ್ರೀತಿ ವಿಶ್ವಾಸಗಳನ್ನು ನಮ್ಮ ನಾಯಕರಿಗೆ ತೋರಿಸ್ತಾ ಇದ್ದರು. ಇಂಥ ಒಂದು ಸಂದರ್ಭದಲ್ಲಿ ಈ ಪುರಸಭೆ ಅಧ್ಯಕ್ಷರಾದಂಥವರು ನಮ್ಮ ಕಾರ್ಯಕರ್ತರು ಕಟ್ಟಿದಂಥ ಎಲ್ಲ ಫ್ಲೆಕ್ಸ್ಗಳನ್ನು ರಾತ್ರೋರಾತ್ರಿ ಕೀಳಿಸುವುದರ ಮುಖಾಂತರ ಅವರು ಇವತ್ತು ರಾತ್ರೋರಾತ್ರಿ ನಮ್ಮ ಫ್ಲೆಕ್ಸ್ಗಳನ್ನು ಕೀಳಿಸಿ ಇವತ್ತು ನಮ್ಮ ಕಾರ್ಯಕರ್ತರನ್ನು ಕರೆಸಿ ನೀವು ಫ್ಲೆಕ್ಸ್ಗಳನ್ನು ಕಟ್ಟಬೇಡ್ರಿ, ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಲ್ಲಿ ಬರ್ತಾ ಇದ್ದಾರಂತಕ್ಕಂಥ ಕಾರ್ಯಕರ್ತರನ್ನು ಕರೆಸಿ ಹೇಳುವುದರ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದ್ರೋಹ ಎಸಗಿದ್ದಾನೆ, ಅವರಿಗೆ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಧಿಕ್ಕಾರವನ್ನು ಆಗ್ತಾ. ಇವತ್ತಿನ ದಿನ ಇದೊಂದು ಖಂಡನೀಯ ಕೃತ್ಯ. ನಾವು ಪುರಸಭೆಯಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತೀವಿ ಫ್ಲೆಕ್ಸ್ ಬಂಟಿಂಗ್ಸ್ ಕಟ್ಟಕ್ಕೆ, ಅದಕ್ಕೆ ತಕ್ಕಂಥ ಶುಲ್ಕವನ್ನು ನಿಗದಿಪಡಿಸ್ಕೊಂಡು ಅದರಿಂದ ನಾವು ಅವರಿಗೆ ಒಂದು ಅವಕಾಶಗಳು ಕೊಡ್ತೀವಿ. ಹೊಸದುರ್ಗದಲ್ಲಿ ಬಂಟಿಂಗ್ಸ್ ಫ್ಲೆಕ್ಸ್ ಕಟ್ಟಕ್ಕೆ ಅನುಮತಿ ಕೊಟ್ಟಿರ್ತೀವಿ. ಇದು ಎಲ್ಲ ಅನುಮತಿ ಎಲ್ಲ ತಗೊಂಡಂಥ ಕಟ್ಟಿ ಇದು ನಮ್ಮ ಗೋವಿಂದಪ್ಪ ಸಾಹೇಬರ ಹುಟ್ಟುಹಬ್ಬ ಮಾಡಬೇಕು ಅಂತ ಎಲ್ಲ ವ್ಯವಸ್ಥಿತವಾಗಿ ಮಾಡಿರೋಂಥ ಪರಿಸ್ಥಿತಿಯಲ್ಲಿ ಇವರು ಏಕಾಏಕಿ ಈ ಟೈಪ್ ಫ್ಲೆಕ್ಸ್ಗಳನ್ನು ಕಿತ್ತಿ ಅದನ್ನು ತಂದು ಇಲ್ಲಿ ಪುರಸಭೆ ತಗ ಬಿಸಾಕಿರ್ತಾರೆ ಅಂದರೆ ಇದು ಖಂಡನೀಯ ಕೃತ್ಯ. 68ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಅಂಗವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಎರಡೂ ಸಮಿತಿಗಳ ಪರವಾಗಿ
ಅರವತ್ತೆಂಟು ವರ್ಷ ಹುಟ್ಟುಹಬ್ಬ ಆಚರಣೆ ಮಾಡುವ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಈ ಪ್ರದೇಶವನ್ನ ಹಮ್ಮಿಕೊಂಡಿದ್ದು. ಇದರಲ್ಲಿ ಫ್ಲೆಕ್ಸ್ ಅನ್ನ ಇವತ್ತು ಪುರಸಭೆಯ ಅನುಮತಿ ಪಡೆದು ನಾವು ಫ್ಲೆಕ್ಸ್ ಹಾಕಿದ್ವಿ. ಆದರೆ ಇಂದಿನ ಪುರಸಭೆ ಅಧ್ಯಕ್ಷ ಎಂ ಶ್ರೀನಿವಾಸ ಅವರು ಏ ನಮ್ಮ ನಾಯಕರಾದ ಬೊಮ್ಮಾಯಿ ಸಾಹೇಬರು ಇವತ್ತು ವಸ್ತುಗಳಿಗೆ 22ಕ್ಕೆ ಬರ್ತಾರೆ, ಯಾವುದೇ ಕಾರಣದಿಂದ ಕಾಂಗ್ರೆಸ್ ಪಕ್ಷದವರು ಇಲ್ಲಿ ಫ್ಲೆಕ್ಸ್ ಕಟ್ಟಬಾರ್ದು ಅಂತ ಹೇಳಿ ಯಾರು ಫ್ಲೆಕ್ಸ್ ಕಟ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಜೊತೆಗೆ ಬೀದಿಯಲ್ಲಿ ಕಟ್ಟಿದಂತಹ ಫ್ಲೆಕ್ಸ್ಗಳನ್ನು ರಾತ್ರಿ ಕಿತ್ತಾಕಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಕರ್ತರು ಅದನ್ನ ಫ್ಲೆಕ್ಸ್ ಕಟ್ಟಿ ನೋಡ್ಕೊಳ್ಬೇಕಾದ್ರೆ ಅವರಿಬ್ರು ಹುಡುಗರನ್ನ ಅದು ಎಸ್ ಸಿ ಸಮಾಜದ ಹುಡುಗರನ್ನ ಈಗಿನ ಪುರಸಭೆ ಅಧ್ಯಕ್ಷರು ಹೊಡೆದಿದ್ದಾರೆ. ಲಂಬಾಣಿ ಸಮಾಜ ಏ ಲಂಬಾಣಿ ಸೋಳ ಮಗನೇ ಯಾವನ ಇಲ್ಲಿ ಕಟ್ಟ ಕೇಳಿದ್ದು ಯಾವನ ಲಂಬಾಣಿ ನನ್ನ ಮಗ ಇಲ್ಲಿ ಕಟ್ಟಿಸ್ತಾ ಇರೋದು ಅವನು ಯಾವನ ಕರೆಸಿದ ಅಂತ ಹೇಳಿ ಇಬ್ಬರು ಹುಡುಗರನ್ನ ಹೊಡೆದು ಇವತ್ತು ಅವರು ಗಾಯಗೊಳಿಸಿ ಇವತ್ತು ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಕಾರ್ಯಕರ್ತಕ್ಕೆ ತುಂಬಾ ನೋವು ಉಂಟು ಮಾಡಿದ್ದಾರೆ. ನಾವು ಕೇಳ್ಕೊಳ್ಳೋದಷ್ಟು ಅವರಿಂದ ತಪ್ಪಾಗಿದೆ. ಅವರು ಬಂದು ಇಲ್ಲಿ ನಮಗೆ ಎಲ್ಲಿ ಫ್ಲೆಕ್ಸ್ ನಾವು ಅವರು ಕಿತ್ತಾಕ್ಸಿದ್ರು ಅಲ್ಲಿಗೆ ಫ್ಲೆಕ್ಸ್ ಅನ್ನ ಅವರೇ ಕಟ್ಟಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಕ್ಕೆ ಅವರು ಸಹ ಇದಕ್ಕೆ ಅವರು ಸಹ ಈ ಕಾರ್ಯಕ್ರಮ ಯಶಸ್ವಿ ಕಾರಣಗಳಾಗಬೇಕು. ಅವರು ಬಿಜೆಪಿ ಕಾರ್ಯಕ್ರಮ ಯಾವುದೇ ಏನೇ ಮಾಡಿದ್ರು ನಮ್ಮ ಪಕ್ಷ ಇಲ್ಲೇವರೆಗೂ ಯಾವುದೇ ಥರ ಅವರಿಗೆ ತೊಂದರೆಯನ್ನು ಕೊಟ್ಟಿಲ್ಲ. ಹಿಂದೆ ಗೋವಿಂದಪ್ಪ ಮೂರು ಬಾರಿ ಎಮ್ ಎಲ್ ಎನೂ ಆಗಿ ಕೆಲಸ ಮಾಡಿದರೆ ಎಂದೂ ಸಹ ನಾವು ಪಕ್ಷದ ವತಿಯಿಂದ ನಮ್ಮ ಕಾರ್ಯಕರ್ತರು ಯಾರೂ ಸಹ ಈಗ ನಮ್ಮ ಬಿಜೆಪಿ ಅವರಿಗೆ ತೊಂದರೆ ಕೊಟ್ಟಿಲ್ಲ. ಆದರೆ ಈಗ 4-5 ವರ್ಷದಿಂದ ಬಿಜೆಪಿ ಕಾರ್ಯಕರ್ತರು ಮತ್ತು ಈಗಿನ ಶಾಸಕರ ಒತ್ತಡದಿಂದ ನಮ್ಮ ಕಾರ್ಯಕರ್ತರು ಬಹಳ ನೊಂದಿದ್ದಾರೆ. ನಮಗೆ ನ್ಯಾಯ ತರಿಸಿಕೊಡ್ಬೇಕಾಗಿ ವಿನಂತಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.